Hi everyone, welcome back to my YouTube channel. CET 2022 update के अंदर मेरा स्वागत है. इले गुड न्यूज़ नहीं है, गुड न्यूज़ ना तेरे स्कोर तेरे चैनल के निम्न सब्सक्राइब आप बोलो. वीडियो इस तरह नहीं हो लाइक नंबर बोलो. इले मोस्ट ऑफ़ द स्टूडेंट्स बोलो ऐस्क मरते इधर आएगा तेरे. नम्बर रैंक के बंदूक मोर देन 50,000 मोर देन 1 लाख मोर देन 1.5 लाख ಅಷ್ಟು ರ್ಯಾಂಕ್ ಇದೆ ನಮಗೆ ಇಂಜಿನಿಯರಿಂಗ್ ಸೀಟು ಸಿಗುತ್ತಾ ಅಂತ. ಇದ್ರ ಬಗ್ಗೆ ನಾನು ಕ್ಲಾರಿಫೈ ಮಾಡೋದಾದರೆ ಇಲ್ಲಿ ವಿತ್ ಪ್ರೂಫ್ ಹೇಳ್ತಾ ಇದ್ದೆ ನಮಗೆ ಆರಾಮಾಗಿ ನಿಮ್ಮದು ಎನಿ ರ್ಯಾಂಕ್ ಎಷ್ಟೇ ರ್ಯಾಂಕ್ ಇದ್ರೂ ಕೂಡ ನಿಮಗೆ ಆರಾಮಾಗಿ ಸೀಟ್ ಸಿಗುತ್ತೆ. ನಿಮ್ಮದು ಲಾಸ್ಟ್ ರ್ಯಾಂಕ್ ಇದು ಕೂಡ ಇದ್ರೂ ನಿಮಗೆ ಆರಾಮಾಗಿ ಇಂಜಿನಿಯರಿಂಗ್ ಸೀಟನ್ನು ಮಾಡ್ಕೋಬೋದು. ಏನು ಯಾಕೆಂದರೆ ವರ್ಷ ನಿಮಗೆ ಸಾಕಷ್ಟು ಇಂಜಿನಿಯರಿಂಗ್ಗಳು 20,000 30,000 ಆ ರೀತಿ ಇಂಜಿನಿಯರಿಂಗ್ ಸೀಟ್ಗಳು ವರ್ಷ ಸಾಕಷ್ಟು ಮಿಗ್ತಾ ಇದ್ದಾವೆ. ಸಾಕಷ್ಟು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಹೋಗೋಕ್ಕೆ ಒಪ್ತಾ ಇಲ್ಲ, ಅದು ಬೇರೆ ಇಶ್ಯೂಗಳನ್ನು ಇರ್ಬೋದು. ಬಟ್ ನಿಮ್ಮದು ರ್ಯಾಂಕಿಂಗ್ ಬಂದಿಟ್ಟು 1 ಲಕ್ಷ ಎಷ್ಟೇ ರ್ಯಾಂಕ್ ಇದ್ರು ಕೂಡ ನೀವು ಆರಾಮಾಗಿ ಸೀಟನ್ನು ಮಾಡ್ಕೋಬೋದು. ನಿಮಗೆ ಫಾರ್ ಎಕ್ಸಾಂಪಲ್ ಪರ್ಟಿಕ್ಯುಲರ್ ಆಗಿ ಇದೇ ಬ್ರಾಂಚು ಇದೇ ಕಾಲೇಜ್ ಸಿಗದಿದ್ರು ಕೂಡ ಯಾವುದಾದ್ರೂ ಕಾಲೇಜ್ಗಳಲ್ಲಿ ಯಾವುದಾದ್ರು ಖಾಸಗಿ ಕಾಲೇಜ್ಗಳಲ್ಲಿ ಮತ್ತು ಸರ್ಕಾರಿ ಕಾಲೇಜ್ಗಳಲ್ಲಿ ಕೂಡ ಕೆಲವೊಂದು ಕಾಲೇಜ್ಗಳಲ್ಲಿ ಸೀಟ್ ಬಂದುಬಿಟ್ಟು ಖಾಲಿ ಇರ್ತವೆ. ನೀವು ಜಸ್ಟ್ ಅಬ್ಸರ್ವ್ ಮಾಡ್ಬೋದು, ನಿಮಗೆ ಒಂದು ಐಡಿಯಾ ಬರುತ್ತೆ. ಕಟ್ ಆಫ್ನ ಅನಾಲಿಸಿಸ್ ಮಾಡಿ ಅಥವಾ ಕಟ್ ಆಫ್ನ ನೋಡಿದ್ರೆ ನಿಮಗೆ ಎಷ್ಟು ಐಡಿಯಾ ಬರುತ್ತೆ ಎಷ್ಟು ರ್ಯಾಂಕ್ ಇದೆ ಅಂತ. ಇಲ್ಲಿ ಮೆಕ್ಯಾನಿಕಲ್ ಸಿವಿಲ್ ಬ್ರಾಂಚ್ ಅಂತೂ ಇನ್ನೂ ಕೂಡ ಹೆವಿ ಎಷ್ಟೇ ರ್ಯಾಂಕ್ ಇದ್ರು ಕೂಡ ಅದು ಆರಾಮಾಗಿ ಮೆಕ್ಯಾನಿಕಲ್ ಮತ್ತು ಸಿವಿಲ್ ಬ್ರಾಂಚನ್ನು ನೀವು ಪಡ್ಕೋಬೋದು. ಬಟ್ CSCCಗೆ ಸ್ವಲ್ಪ ರ್ಯಾಂಕಿಂಗ್ ಚೆನ್ನಾಗಿರ್ಬೇಕು ಅಂತ ಕಟ್ ಆಫ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿದ್ರೆ ನೀವು 1 ಲಕ್ಷ ರ್ಯಾಂಕಿಗಿದೆ. ಅದೇ ರೀತಿ ನೀವು ಕಟ್ ಆಫ್ನ ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಎಷ್ಟು ರ್ಯಾಂಕಿಂಗ್ ಇರಬೇಕು ಅಂತ. ಇದು ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡ್, ಥರ್ಡ್ ರೌಂಡು, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು ಈ ರೀತಿ ವೇರಿ ಆಗೋ ಕಾರಣ ನಿಮ್ಮದು ಎನಿ ರ್ಯಾಂಕ್ ಇದ್ರೂ ಕೂಡ ನೀವು ಸೀಟನ್ನು ಬಿಡ್ಕೋಬೋದು. ಇದು ಬಂದುಬಿಟ್ಟು ಇಂಜಿನಿಯರಿಂಗ್ ಮಾತ್ರ ಆಯ್ತಾ, ಬೇರೆ ಇದಕ್ಕೆಲ್ಲ ಎಫೆಕ್ಟ್ ಮಾಡೋಕೆ ಕಷ್ಟ. ಬಟ್ ಇಂಜಿನಿಯರಿಂಗಲ್ಲಿ ಕಾಲೇಜ್ಗಳು ಜಾಸ್ತಿ ಇದ್ದಾವೆ, ಖಾಸಗಿ ಕಾಲೇಜ್ಗಳು ಪ್ರೈವೇಟ್ ಕಾಲೇಜ್ಗಳು ಕೂಡ ಜಾಸ್ತಿ ಇರೋ ಕಾರಣ ಈ ರೀತಿ ಆಗುತ್ತೆ. ಸದ್ಯಕ್ಕೆ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ.